ನಮ್ಮೂರಲ್ಲಿ ಮಳೆಗಾಲವು ಜೋರಾಗಿದೆ. ಮಳೆಗಾಲದಲ್ಲಿ ಮಾಡುವಂತಹ ಒಂದು ರೆಸಿಪಿಯನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಕೆಸುವಿನ ಎಲೆ ತುಂಬ ಚೆನ್ನಾಗಿ ಬೆಳೆದಿದೆ ಅಂಗಳದಲ್ಲಿ, ಹಚ್ಚ ಹಸಿರಾಗಿದೆ, ಮಳೆಗಾಲಕ್ಕೆಂದೇ ರೆಡಿಯಾಗಿ ನಿಂತ ಹಾಗೆ ಇದೆ. ಇದನ್ನು ಕುಯ್ದು ಇವತ್ತೊಂದು ರುಚಿಯಾದ ಅಡಿಗೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸ್ಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಹಾಲು ಕೆಸ ಅಂತ ಇದರ ಹೆಸರು. ಇದರಿಂದ ಒಂದು ರೆಸಿಪಿಯನ್ನು ಮಾಡೋಣ. ಮೊದಲಿಗೆ ಒಂದು ಬಾಣಲೆಯನ್ನು ಬಿಸಿಗಿಟ್ಟು ಅದರಲ್ಲಿ ಸ್ವಲ್ಪ ನೀರನ್ನು ಹಾಕಿ ಕಾಯಲಿಕ್ಕೆ ಇಟ್ಟಿದ್ದೇನೆ. ನೀರು ಚೆನ್ನಾಗಿ ಬಿಸಿಯಾಗಿದೆ. ಅದಕ್ಕೆ ಒಂದು 7-8 ಬ್ಯಾಡಗಿ ಮೆಣಸು, ಸ್ವಲ್ಪ ಜೀರಿಗೆ ಮೆಣಸನ್ನು ಹಾಕ್ಕೊಂಡಿದ್ದೇನೆ. ಖಾರಕ್ಕೋಸ್ಕರ ನಾನು ಜೀರಿಗೆ ಮೆಣಸನ್ನು ಹಾಕಿರೋದು, ಇಲ್ಲಾಂದ್ರೆ ಬ್ಯಾಡಗಿ ಮೆಣಸನ್ನು ಮಾತ್ರ ಹಾಕ್ಕೊಳ್ಬೋದು. ನಂತರ ಒಂದು 1/4 ಟೀ ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕಿದ್ದೇನೆ. 1 ಟೇಬಲ್ ಚಮಚ ಆಗುವಷ್ಟು ಕೊತ್ತಂಬರಿ ಬೀಜವನ್ನು ಹಾಕಿದ್ದೇನೆ. ನಂತರ ಕಟ್ ಮಾಡಿ ಇಟ್ಟಿರುವ ಕೆಸುವಿನ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೇನೆ. ಕೆಸುವಿನ ಎಲೆನ ಚೆನ್ನಾಗಿ ತೊಳೆದು ಈ ರೀತಿ ಸ್ವಲ್ಪ ದೊಡ್ಡ ದೊಡ್ಡದಾಗಿಯೇ ಕಟ್ ಮಾಡ್ಕೊಂಡಿದ್ದೇನೆ. ಒಂದು ಮುಚ್ಚಳವನ್ನು ಮುಚ್ಚಿಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತೇನೆ. ಇದು ಕೆಸುವಿನ ಎಲೆಯ ಗೊಜ್ಜಿನ ರೆಸಿಪಿ. ಹವ್ಯಕರಲ್ಲಿ ಮಾಡ್ತಾರೆ, ಕೆಸುವಿನ ಎಲೆಯಿಂದ ಕರುಕಲಿ ಅಂತ ಮಾಡ್ತಾರೆ, ಅದು ಮಾಡುವ ವಿಧಾನ ಬೇರೆ. ಇದು ನಮ್ಮೂರಿನ ಕೆಸುವಿನ ಎಲೆಯ ಗೊಜ್ಜು ರೆಸಿಪಿ. ಸ್ವಲ್ಪ ಹೊತ್ತು ಬೆಂದ ನಂತರ ಮುಚ್ಚಳವನ್ನು ತೆರೆದು ಮತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಆಗ ಎಲ್ಲ ಎಲೆಗೂ ಕೂಡ ಶಾಖ ಮುಟ್ತದೆ, ನೀರು ತಾಕ್ತದೆ, ಚೆನ್ನಾಗಿ ಬೇಯ್ತದೆ. ಇನ್ನೊಂದು ಸ್ವಲ್ಪ ಹೊತ್ತು ಬೇಯಲಿ. ಇದು ಈಗ ಚೆನ್ನಾಗಿ ಬೆಂದಿದೆ, ನೀರು ಎಲ್ಲ ಕೂಡ ಬತ್ತಿದೆ. ಸ್ವಲ್ಪ ನೀರು ಉಳಿದ್ರೂ ಪರವಾಗಿಲ್ಲ, ಇದು ನೀರನ್ನೆಲ್ಲ ಹೀರ್ಕೊಂಡು ಚೆನ್ನಾಗಿ ಬೆಂದಿದೆ. ಉರಿಯನ್ನು ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡ್ತೇನೆ. ನಮ್ಮೂರಿನ ಸೌಂದರ್ಯ ನೋಡಿ ಎಷ್ಟು ಚಂದ ಇದೆ. ಮಳೆಗಾಲದಲ್ಲಿ ಹಚ್ಚ ಹಸಿರಾಗಿ ಕೆರೆಗಳೆಲ್ಲ ತುಂಬಿ ತುಳುಕ್ತಾ ಇದೆ. ಎಲ್ಲಿ ನೋಡಿದ್ರೂ ಹಚ್ಚ ಹಸಿರಾಗಿ ನಿಂತಿದೆ. ಈಗ ಮಿಕ್ಸಿ ಜಾರಲ್ಲಿ ಬೇಯಿಸಿ ತಣ್ಣಗಾಗಿರುವ ಕೆಸುವಿನ ಎಲೆಯ ಮಿಶ್ರಣವನ್ನು ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ 1-2 ಟೇಬಲ್ ಚಮಚ ಆಗುವಷ್ಟು ಹಸಿ ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಕಾಯಿಯನ್ನು ಜಾಸ್ತಿ ಹಾಕೋದು ಬೇಡ, ಕೆಸುವಿನ ಎಲೆ ಇದ್ದರೆ ಪರಿಮಳ ಇದ್ದರೆ ಚೆನ್ನಾಗಾಗ್ತದೆ. ನಂತರ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಕಲ್ಲು ಉಪ್ಪನ್ನು ಬಳಸ್ತಾ ಇದ್ದೇನೆ. ನಂತರ ಹುಳಿಗೆ ನಾನು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿರುವ ಪಲ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ನೆನೆಸಿಟ್ಟಾಗ ರುಬ್ಲಿಕ್ಕೂ ಕೂಡ ಚೆನ್ನಾಗಾಗ್ತದೆ. ನೆನೆಸಿಟ್ಟಿರೋದಿದೆ, ಹಾಗಾಗಿ ಹಾಗೆ ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಾಂದರೆ ನೀವು ಕೆಸುವಿನ ಎಲೆಯನ್ನು ಬೇಯಿಸುವಾಗ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿ ಬೇಯಿಸಿದ್ರು ಕೂಡ ಆಗ್ತದೆ, ಮೆತ್ತಗಾಗ್ತದೆ, ಚೆನ್ನಾಗಾಗ್ತದೆ. ನೀರನ್ನು ಸೇರಿಸಿ ಇದನ್ನು ನುಣ್ಣಗೆ ರುಬ್ಕೊಳ್ತೇನೆ. ಈ ರೀತಿಯಾಗಿ ರುಬ್ಕೊಂಡಿದ್ದೇನೆ, ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡಿದ್ದೇನೆ. ತುಂಬ ನೀರನ್ನು ಹಾಕಿದಾಗ ನಂತರ ಒಗ್ಗರಣೆಗೆ ಇದನ್ನು ಹಾಕೋದಿದೆ, ಆಗ ಪಟಪಟ ಅಂತ ಸೀರ್ತದೆ. ಹಾಗಾಗಿ ಸ್ವಲ್ಪ ಕಡಿಮೆ ನೀರನ್ನು ಹಾಕಿ ರುಬ್ಕೊಂಡಿದ್ದೇನೆ. ಈಗ ಮತ್ತೆ ಅದೇ ಬಾಣಲೆಯನ್ನು ಬಿಸಿಗಿಟ್ಟು 2 ಟೇಬಲ್ ಚಮಚ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿದ್ದೇನೆ. ನಂತರ ಸ್ವಲ್ಪ ಸಾಸಿವೆ, ಸ್ವಲ್ಪ ಉದ್ದಿನಬೇಳೆ, ಹಾಗೆ ಒಂದು 10-12 ಬೆಳ್ಳುಳ್ಳಿಯನ್ನು ಪೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಒಗ್ಗರಣೆಯನ್ನು ಚೆನ್ನಾಗಿ ಬಾಡಿಸ್ಕೊಳ್ತೇನೆ. ಸಾಸಿವೆ ಎಲ್ಲ ಚಟಪಟ ಅಂತ ಇದೆ. ಈಗ ಇದಕ್ಕೆ ಕರಿಬೇವಿನ ಎಲೆಗಳನ್ನು ಹಾಕ್ತಾ ಇದ್ದೇನೆ, ಹಾಗೆ 1 ಬ್ಯಾಡಗಿ ಮೆಣಸನ್ನು ಮುರಿದಿದ್ದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ರುಬ್ಬಿರುವ ಕೆಸುವಿನ ಎಲೆಯ ಮಿಶ್ರಣವನ್ನು ಇದಕ್ಕೆ ಹಾಕ್ಕೊಳ್ತೇನೆ. ಈ ರೆಸಿಪಿಯನ್ನು ಮಾಡಿ 1-2 ದಿವಸ ಇಟ್ಟು ಕೂಡ ತಿನ್ನಬಹುದು. ಮಾಡಿದ ದಿವಸನೇ ಖಾಲಿ ಮಾಡಬೇಕು ಅಂತೇನೂ ಇಲ್ಲ. ಇದನ್ನು ನೆಕ್ಸ್ಟ್ ದಿವಸ ಕೂಡ ಇಟ್ಟು ತಿನ್ನಬಹುದು, ತುಂಬಾ ರುಚಿಕರವಾಗಿರ್ತದೆ. ಮತ್ತೊಮ್ಮೆ ಇದನ್ನು ಬಿಸಿ ಮಾಡಿಕೊಂಡ್ರೆ ಆಯಿತು, ಕುದಿಸಿದಷ್ಟು ರುಚಿಯಾಗ್ತದೆ. ಇದು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕು. ಅಗತ್ಯ ಇದೆ ಅಂತ ಅನಿಸಿದರೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಸೇರಿಸ್ಕೊಂಡ್ರೆ ರುಚಿಯಾಗಿರ್ತದೆ. ಇವತ್ತಿನ ಈ ಸಿಂಪಲ್ ಆದ ಕೆಸುವಿನ ಎಲೆಯ ಗೊಜ್ಜು ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟ್ ಅಲ್ಲಿ ತಿಳಿಸಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಎಲ್ಲ ತರಹದ ಕೆಸುವಿನ ಎಲೆ ಅಡುಗೆ ಮಾಡಲಿಕ್ಕೆ ಬರುವುದಿಲ್ಲ. ಕೆಲವೊಂದು ಬಾಯಿ ತುರಿಸುವ ಕೆಸವು ಕೂಡ ಇರ್ತದೆ, ಬಣ್ಣ ಬಣ್ಣದ ಕೆಸುವಿನ ಎಲೆ ಎಲ್ಲ ಇರ್ತದೆ, ಅದನ್ನೆಲ್ಲ ಅಡುಗೆ ಮಾಡಲಿಕ್ಕೆ ಆಗುದಿಲ್ಲ. ನಿಮಗೆ ಅದರ ಪರಿಚಯ ಇಲ್ಲ ಅಂದರೆ ಪರಿಚಯ ಇರುವವರ ಜೊತೆಗೆ ಒಂದ್ಸಲ ಕೇಳಿ ತಿಳಿದು ಅಡುಗೆಯನ್ನು ಮಾಡಿ. ತುಂಬಾ ರುಚಿಕರವಾಗಿರ್ತದೆ. ರುಚಿ ರುಚಿಯಾದ ಕೆಸುವಿನ ಎಲೆಯ ಗೊಜ್ಜು ರೆಡಿಯಾಗಿದೆ. ತೆಂಗಿನ ಎಣ್ಣೆ ಹಾಕಿ ಅನ್ನದ ಜೊತೆ ಊಟ ಮಾಡಲಿಕ್ಕೆ ತುಂಬಾ ಚೆನ್ನಾಗಾಗ್ತದೆ. ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಇನ್ನೊಂದು ರೆಸಿಪಿಯೊಂದಿಗೆ ಬರ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.